ಸ್ನೇಹಿತರೆ ನಮಸ್ಕಾರ. ನಾನು ನಂದನಾ ಪ್ಯಾಲೇಸ್ನ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ಗಳ ಜೊತೆ ಟ್ರೈನಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಅರ್ಧ ದಿನ ಆಯಿತು. ಆ್ಯಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್. ಅದಕ್ಕೆ ಮೂರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸು, ಪ್ಲ್ಯಾನಿಂಗ್, ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾ ಒಂದು ಲೆವೆಲಿಗೆ ಗೈಡ್ ಮಾಡಿದ್ದೆ. ಆ ಅರ್ಧ ದಾರಿಗೆ ಹೋದಾಗ ನಾವು ಎಷ್ಟು ದಾರಿಗೆ ಹೋಗಿದ್ದೀವಿ, ಇವರಿಗೆ ಅರ್ಥ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾನು ಟೀಮ್ಗೆ ಒಬ್ಬೊಬ್ಬರನ್ನ ಕರೆದಿದ್ದೇನೆ. ನಿಮ್ಮ ಹೆಸರುಗಳನ್ನು ಹೇಳಿಕೊಂಡು ತಾವು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಬನ್ನಿ. ಎಸ್ ಸರ್, ನಮಸ್ತೆ ನಂದನಾ. ಸರ್, ನಾನು ವಿಶ್ವನಾಥ ರಾವ್ ಅಂತ. ನಮಗೆ ಸರ್ ಜಯಪ್ರಕಾಶ್ ಅವರು, ನಮಗೂ ಏನಾಯ್ತು ಮೂರನೇ ಕ್ಲಾಸಸ್ ಅದು. ಇವಾಗ ನಮ್ಮ ಹತ್ರ ವ್ಯಾಲ್ಯೂ ಅಂದರೆ ಸೌಂಡ್ ಮೈನಸ್ ಆರ್ ಪ್ಲಸ್ಸು. ವ್ಯಾಲ್ಯೂ ಅಂದರೆ ಇವಾಗ ಎಕ್ಸಾಂಪಲ್, ನಾವು ಒಂದು ಇಂಟರ್ವ್ಯೂಗೆ ಹೋಗ್ತೀವಿ. ಇಂಟರ್ವ್ಯೂಗೆ ಹೋಗ್ಬಿಟ್ಟು ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ನಾಲೆಡ್ಜ್ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ ಫಿಕ್ಸ್ ಇದು ಮಾಡ್ತಾರೆ ವ್ಯಾಲ್ಯೂ ಬಗ್ಗೆ. ಆಮೇಲೆ ಸ್ಮೈಲ್ ಅಂದರೆ ನಮ್ಮ ರೆಸ್ಟೋರೆಂಟ್ಗೆ ಹೋದ ಗೆಸ್ಟ್ ಬಂದರೆ ನಾವು ಹೆಂಗೆ ಸ್ಮೈಲ್ ಮಾಡಬೇಕು, ಹೆಂಗೆ ರಿಸೀವ್ ಮಾಡಬೇಕು, ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು, ಫುಡ್ಡು ಏನು ಗಾರ್ನಿಷ್ ಮಾಡಬೇಕಂತ ಅವ್ರಿಗೆ ಚೆನ್ನಾಗಿ ಕೊಟ್ಟು ಕಳಿಸ್ಬೇಕು ಗೆಸ್ಟ್ ಹತ್ರ. ಆಮೇಲೆ ಈಗೋ, ನಾನು ನಾವು ಅಂತಿರ್ಬೋದು, ನಾನೇ ಅಂತಿರ್ಬೋದು ಈಗೋದು. ಆ ಥರ ಆಗಿ ಇಟ್ಕೋಬೇಕು ಮನಸ್ಸಲ್ಲೆಲ್ಲರೂ. ಥ್ಯಾಂಕ್ ಯು ಸರ್. ನಮಸ್ತೆ ನಂದನಾ. ನಮಸ್ತೆ ನಂದನಾ, ನನ್ನ ಹೆಸರು ಮಂಜೇಶ್ ಗೌಡ. ನಾನು ಜಯಪ್ರಕಾಶ್ ಸರ್ ಮೀಟಿಂಗ್ಗೆ ಇವತ್ತೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿರೋದು. ನಾನು ಆ್ಯಕ್ಚುಲಿ ಕ್ಯಾಪ್ಟನಿಂದ ಅಸಿಸ್ಟೆಂಟ್ ಮೇಜರ್ಗೆ ಪ್ರಮೋಟ್ ಆಗಿ ಇಂದ್ರಾನಂದ ಡ್ಯೂಟಿ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ನಾನು ಕಲ್ತಿರೋ ಪಾಯಿಂಟು, ಇದು ಐದು ಪಾಯಿಂಟ್ ವ್ಯಾಲ್ಯೂಬಲ್ ಪಾಯಿಂಟ್ ಏನಿದೆ ನನ್ನ ಗ್ರೋತ್ಗಾಗಲಿ ನನ್ನ ಬೆಳವಣಿಗೆಗಾಗಲಿ, ಅದು ತುಂಬ ಇಂಪಾರ್ಟೆಂಟಾಗಿ ಆ ವಿಷಯ ನಾನು ಕಲ್ತ್ಕೊಂಡಿದ್ದೀನಿ. ನಾನು ಕಲ್ತಿರೋದಾದರೆ ನನ್ನ ಟೀಮ್ಗೆ ಹೋಗಿ ನಾನು ಅದನ್ನು ನಾನು ಟ್ರೈನ್ ಮಾಡ್ತೀನಿ. ಬಟ್ ಸರ್ ಒಂದು ಮಾತು ಹೇಳಿದ್ರು, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ. ಇದು 100% ಇದನ್ನು ತಿಳ್ಕೊಂಡ್ರೆ ನಾವೆಂಥ ಸಕ್ಸಸ್ಫುಲ್ ಬೇಕಾದ್ರೂ ನಾವು ಮಾಡ್ಬೋದು. ಅದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು, ನಮಸ್ತೆ ನಂದನ. ನನ್ನ ಹೆಸರು ಕಾಜವಲ್ಲಿ, ನಾನು ಬಿ ಎಲ್ ರೋಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ 89ನಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕವರಿಂದ ದೊಡ್ಡವರಾಗಿದ್ದವರು ಭಾಳ ಜನ ಇದ್ದಾರೆ. ಓದಿದವರು ಇಲ್ಲ ಅಂದಿದ್ರೂ ಓದಿದ್ದಾರೆ. ಓದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು ನಮ್ಮ ಜೊತೆಲಿ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಅಲ್ಲಿ ಸಂತೋಷವಾಗಿತ್ತು. ಆದರೆ ನಾವು ಮಧ್ಯದಲ್ಲಿ ಇವಾಗ ಮಧ್ಯದಲ್ಲಿದ್ದೀವಿ. ಹೈಕ್ ಹೋಗಬೇಕಾದ್ರೆ ಏನು ಮಾಡಬೇಕು, ನಾವು ಇನ್ನೂ ಹೆಚ್ಚಿಗೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಬಂದ ತಕ್ಷಣ ನಮ್ಮ ಕೆಲಸ ಏನಿದ್ರು ನೋಡಿಕೊಂಡು ಕರೆಕ್ಟಾಗಿ ಮುಂದೆ ಹೋಗಿದ್ರೆ ನಾವು ಮುಂದೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ನಮಸ್ತೆ ನಂದನ. ನನ್ನ ಹೆಸರು ಕುಮಾರ್ ಗೌಡ ಅಂತ. ಜಯಪ್ರಕಾಶ್ ಸರು ಟ್ರೈನಿಂಗ್ ಕ್ಲಾಸನ್ನು ನಾನು ಇದು 4ನೇ ಬಾರಿ ಅಟೆಂಡ್ ಮಾಡ್ತಾ ಇರೋದು. ಅವರಿಂದ ಅವ್ರ ಕ್ಲಾಸಿಂದ ನಾವೇನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂದರೆ, ಇವತ್ತಂತೂ ನನಗೆ ತುಂಬ ಹೊಸ ಹೊಸ ಪದಗಳ ಬಗ್ಗೆ ಅರ್ಥ ತುಂಬ ಚೆನ್ನಾಗಿ ಗೊತ್ತಾಯಿತು. ಮತ್ತು ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ರು ಎಲ್ಲ ಕ್ಲಾಸಲ್ಲೂ, ಆದ್ರೂ ಈ ಕ್ಲಾಸಲ್ಲಿ ಆ್ಯಟಿಟ್ಯೂಡ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನನಗೆ ಕಾಸು ಈ ಸ್ವಾರ್ಡ್ ಅಂತ ತುಂಬ ಅರ್ಥಗಳು ಗೊತ್ತೇ ಇರಲಿಲ್ಲ. ಆ ಕಾಸು ಅನ್ನೋದು ಅರ್ಥ ತಿಳ್ಕೊಂಡಿದ್ದೆ ನಾಲೆಡ್ಜು, ಆ್ಯಟಿಟ್ಯೂಡು, ಸ್ಕಿಲ್ಸು, ಹ್ಯಾಬಿಟ್ಸು. ಅದು ಇವತ್ತಂತೂ ಒಳ್ಳೊಳ್ಳೆ ಪದಗಳ ಅರ್ಥದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅದನ್ನು ನಾವು ಹೋಗಿ ನಮ್ಮ ಟೀಮ್ಮೇಟ್ಗೆ ಟ್ರೈನಿಂಗ್ ಮಾಡಿ ಇಲ್ಲೇನು ನಾವು ತಿಳ್ಕೊಂಡಿದ್ದೀವಿ ಅದನ್ನು ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ. ನಮಸ್ತೆ ನಂದನ. ನನ್ನ ಹೆಸರು ನರಸಿಂಹಮೂರ್ತಿ. ಜಯಪ್ರಕಾಶ್ ನಾಗತಿಹಳ್ಳಿ ಅವ್ರದ್ದು ಇವ್ರದ್ದು 4ನೇ ಟ್ರೈನಿಂಗ್ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಇವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಒಂದು ಕಂಫರ್ಟ್ ಝೋನಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಹೆಂಗೆ ಅಂದರೆ 5 ಟೀಮಲ್ಲೂ 5 ಜನಗಳು ಹೆಂಗೆ ಅಂದರೆ 5 ಟೇಬಲಲ್ಲಿ ನಮ್ಗೆ ಯಾರ್ಯಾರು ಬೇಕೋ ನಾವು ಅವ್ರ ಥರ ಕೂತ್ಕೊಂಡ್ಬಿಟ್ಟಿದ್ವಿ. ಅದನ್ನು ಮತ್ತೆ ನಮ್ಮ ಒಂದೊಂದು ಟೀಮಲ್ಲಿ ಹೊಸಬ್ರನ್ನ ಸೇರಿಸ್ಬಿಟ್ಟು ಮತ್ತು ಯಾವ ರೀತಿ ನಾವು ಒಬ್ಬೊಬ್ರಿಗೆ ಹೇಳ್ಕೊಟ್ರೆ ಚೇಂಜ್ ಆಗ್ತಾರನ್ನೋ ಒಂದು ಇದನ್ನು 5 ಟೀಮ್ಗಳಿಗೂ ಒಂದೊಂದು ಹೆಸರಿಟ್ಬಿಟ್ಟು ಆಟಿಟ್ಯೂಡು, ಪ್ಲ್ಯಾನಿಂಗು, ಪ್ರಿಪ್ರೇಷನ್ನು, ಪ್ರೆಸೆಂಟೇಷನ್ನು ಮತ್ತು ಆಲ್ಟಿಟ್ಯೂಡ್ ಅಂತ ಹೇಳ್ಬಿಟ್ಟು 5 ಟೀಮನ್ನಾಗಿ ಮಾಡಿ 5 ಟೀಮಲ್ಲೂ ಕೂಡ ಒಂದೊಂದು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಅಂದರೆ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸು ಕೂಡ ಅಡಿಯಿಂದ ಮುಡಿಯೋರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್, ಅದು ತಪ್ಪಲ್ಲ. ಚಿಕ್ಕ ಒಂದು ವಿಷಯನೂ ಯಾವುದನ್ನು ನಾವು ದೊಡ್ಡದು ಮಾಡ್ದೇ ಆ ಎಲ್ಲವುದನ್ನು ನಾವು ಅರ್ತುಕೊಂಡು ಎಲ್ಲನೂ ಚೇಂಜ್ ಮಾಡ್ಕೊತ ಬಂದರೆ
ನಮ್ಮ ಈ ಒಂದು ಸಕ್ಸಸ್ಫುಲ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ನಾಗೇಶ್ ನಾಗತಿಹಳ್ಳಿ ಸರ್, ಥ್ಯಾಂಕ್ ಯು ಸರ್.